ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ. ರಾಜ್ಯದಲ್ಲಿ ಲಾಕ್ಡೌನ್ ಜಾರಿ ಮಾಡೋದಿಲ್ಲ, ಎರಡು ಬಾರಿ ಲಾಕ್ಡೌನ್ ಮಾಡಿ ಜನರಿಗೆ ಸಮಸ್ಯೆ ಆಗಿದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮುಂಚೆನೂ ಕೂಡ ಇದೇ ರೀತಿಯಾದಂಥ ಹೇಳಿಕೆಯನ್ನ ಕೊಟ್ಟಿದ್ರು, ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಸುಧಾಕರ್ ಅವರು. ಯಾಕೆಂದ್ರೆ ಸಾಕಷ್ಟು ಜನ ದಿನೇ ದಿನೇ ಕೇಸ್ಗಳು ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಮಾಡ್ಬಿಡುತ್ತಾ ಸರ್ಕಾರ ಅಂತ ಕೇಳ್ತಾರೆ. ಸಾಕಷ್ಟು ಜನ ಮೆಸೇಜ್ ಅನ್ನ ಮಾಡ್ತಿರ್ತಾರೆ, ಲಾಕ್ಡೌನ್ ಆಗುತ್ತಾ ಲಾಕ್ಡೌನ್ ಆಗುತ್ತಾ ಅಂತ. ಅದಕ್ಕೆ ಸ್ಪಷ್ಟನೆಯನ್ನು ಕೊಡುವಂತ ಕೆಲಸವನ್ನ ಆರೋಗ್ಯ ಸಚಿವರೇ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಲಾಕ್ಡೌನ್ ಮಾಡೋದಿಲ್ಲ ಅಂತ, ಆರ್ಥಿಕ ನಷ್ಟ ಆಗದಂತೆ ಕ್ರಮವನ್ನ ವಹಿಸ್ತೀವಿ ನಾವು, ಅದನ್ನೇ ಪ್ರಧಾನಮಂತ್ರಿಗಳು ಸೂಚನೆಯನ್ನು ಕೊಟ್ಟಿರುವಂತದ್ದು. ಲಾಕ್ಡೌನ್ ನಿಯಮ ಇಲ್ಲದೆ ಕ್ರಮವನ್ನ ಕೈಗೊಳ್ತೇವೆ ನಾವು, ಜನರು ಮಾರ್ಗಸೂಚಿಯನ್ನ ಪಾಲಿಸಿ ಸಾಕು ಅಂತ ಸುಧಾಕರ್ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಇನ್ನೂ ಕೂಡ ಪೀಕಿಗೆ ಹೋಗಿಲ್ಲ, ಫೆಬ್ರವರಿ ಮೊದಲ ವಾರ ಪೀಕಿಗೆ ಹೋಗುವಂತ ಸಾಧ್ಯತೆ ಇದೆ. ಫೆಬ್ರವರಿ 3-4 ವಾರದಿಂದ ಕಡಿಮೆ ಆಗುತ್ತೆ ಈ ಒಂದು ಪ್ರಕರಣಗಳ ಸಂಖ್ಯೆ ಅಂಕಿ ಸಂಖ್ಯೆಯಲ್ಲಿ ಅನ್ನೋದ್ರ ಬಗ್ಗೆ ಆರೋಗ್ಯ ಸಚಿವರಾಗಿರುವಂತಹ ಡಾಕ್ಟರ್ ಸುಧಾಕರ್ ಮಾತನಾಡಿದ್ದಾರೆ. ಏನು ಕ್ರಮಗಳನ್ನ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ವಿ, ಅದು ಮುಂದುವರಿಯುತ್ತೆ ಈ ತಿಂಗಳು ಕೊನೆವರೆಗೂ ಕೂಡ. ಕ್ರಮಗಳು ನಾವು ಸ್ವಯಂ ಪ್ರೇರಣೆಯಿಂದ ತೆಗೆದುಕೊಳ್ಬೇಕು. ಜನರು ಈಗಾಗಲೇ ನಾವು ನೋಡಿ ಸುಮಾರು 2 ವರ್ಷ ಆಗ್ತಾ ಬಂತು ನಾವು ಕೋವಿಡ್ನ ಯಾವ ರೀತಿ ಅದರ ನಾವು ಕೋವಿಡ್ಗೆ ನಿಯಂತ್ರಣ ಮಾಡಲಿಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬೇಕು, ಯಾವ ರೀತಿ ಮಾಸ್ಕ್ಗಳನ್ನು ಧರಿಸಿದರೆ ನಮಗೆ ಯಾವುದೇ ಅಪಾಯ ಆಗೋದಿಲ್ಲ ಅನ್ನೋದನ್ನು ನಾವು ನೋಡಿದ್ದೀವಿ ಕಳೆದ 2 ವರ್ಷ, ಪಾಠ ಕಲ್ತಿದ್ದೀವಿ. ಹಾಗಾಗಿ ಲಾಕ್ಡೌನ್ ಮಾಡೋದ್ರ ಮೂಲಕ ಅದೇನಾದರೂ ನಿಯಂತ್ರಣ ಆಗುತ್ತಾ, ಅದು ಸರಿಯಲ್ಲ. ಈಗಾಗಲೇ ನಾವು ನೋಡಿದ್ದೀವಿ 2 ಸಲ ಲಾಕ್ಡೌನ್ ಮಾಡಿದ್ದೀವಿ, ಆವಾಗ ಎಷ್ಟು ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ ಅನ್ನೋದನ್ನು ನೋಡಿದ್ದೀವಿ. ನಿನ್ನೆ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಮುಖ್ಯಮಂತ್ರಿಗಳ ಜೊತೆ ಸಂವಾದ ಮಾಡುವಂಥ ಸಂದರ್ಭದಲ್ಲಿ ಅವರು ಹೇಳಿದರು, ಜನಸಾಮಾನ್ಯರಿಗೆ ಆರ್ಥಿಕವಾಗಿ ಏನು ಇವತ್ತು ನಷ್ಟ ಹೊಂದಿದ್ದಾರೆ, ಆ ಆರ್ಥಿಕ ನಷ್ಟ ಆಗದೇ ಇರೋಂಗೆ ಜಾಗ್ರತೆಯನ್ನು ವಹಿಸಬೇಕು, ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂಚೆ ಜನಸಾಮಾನ್ಯರ ಬದುಕು ಕೂಡ ಕಷ್ಟಕ್ಕೆ ಒಳಗಾಗಬಾರ್ದು, ಆ ರೀತಿಯಲ್ಲಿ ನಾವು ಈ ಒಂದು ನಿಯಂತ್ರಣ ಮಾಡುವಂಥ ಕೆಲಸಕ್ಕೆ ನೀವು ಮುಂದಾಗಿ ಅಂತ ಈ ರೀತಿಯಲ್ಲೆಲ್ಲ ಮಾರ್ಗದರ್ಶನವನ್ನು ಸಲಹೆಯನ್ನು ಮಾಡಿದ್ದಾರೆ.